ಫಸ್ಟ್ ಟೈಮ್ ನಮ್ಮ ಲೋಕಿ ಮಾಮನ ಕಾರಲ್ಲಿ ನಾವು ಬಂದಿದ್ದು ಮಾಮ ಎಲ್ಲ ಊರಿಗೆ ಬಂದಿದ್ದರು ಅವರೆಲ್ಲೋ ಬೇರೆ ಪ್ರೋಗ್ರಾಮ್ಗೆ ಹೋಗಿದ್ದರು ಬೈಕ್ ತೊಗೊಂಡು ಅದಕ್ಕೆ ನಿಮ್ಮ ನಮ್ಮ ಕಾರ್ ತೊಗೊಂಡು ಹೋಗಿ ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದರು ಇದು ನಮ್ಮ ಆಂಟಿ ಮನೆ ಇದು ಇದಕ್ಕಿಂತ ಮುಂಚೆ ಒಂದು ಸಲ ವೀಡಿಯೋ ಮಾಡಿದೆ ಇದು ನಮ್ಮ ಮಾಮನ ಮಗ ಆದಿ ಆದಿತ್ಯ ಅಂತ ನೆಕ್ಸ್ಟು ನಮ್ಮ ಆಂಟಿ ಸವಿ ಆಂಟಿ ಮನೆಗೆ ಬಂದಿದ್ದೀವಿ ಇವತ್ತು ಊಟಕ್ಕೆ ಕರೆದಿದ್ದಾರೆ ಮಾಡಿಕಕ್ಕೆ ಪ್ರೆಗ್ನೆಂಟ್ಗೆ ಮಾಡಿಕ್ತಾರಲ್ಲ ಇವತ್ತು ಸವಿತಾಂಟಿಯರ ಮನೇಲಿ ಊಟಕ್ಕೆ ಬಂದಿದ್ದೀವಿ ಮಟನ್ ಸಾಂಬಾರು ಇಡ್ಲಿ ಏನು ಮಾಡಿದ್ದಾರೆ ಪ್ರೆಗ್ನೆಂಟಿಗೆ ಮಾಡಿಕೊಡಿಗೆ ಇದು ನಮ್ಮ ಸವಿತಾಂಟಿ ಅಂದರೆ ಅಮ್ಮನ ಸ್ವಂತ ತಂಗಿ ಚಿಕ್ಕ ವಯಸ್ಸಿಂದನೂ ನಮ್ಮ ಋತ್ವಿಕ್ ಚಿಕ್ಕ ಅಷ್ಟು ವಯಸ್ಸಿಂದನೂ ಅಷ್ಟು ಚೆನ್ನಾಗಿ ಪ್ರೀತಿಯಿಂದ ನೋಡ್ಕೊಂಡು ನೋಡ್ಕೊಂಡಿದ್ದಾರೆ ಇವರು ನಮ್ಗೆ ಎರಡನೇ ತಾಯಿ ಥರನೇ ಅಂತಲೇ ಅನ್ಬೋದು ನಮ್ಮ ಸವಿತಾಂಟಿನ ಚಿಕ್ಕ ವಯಸ್ಸಿಂದ ನಾನು ಸ್ಕೂಲಿಗೆ ಹೋಗಬೇಕಾದ್ರಿಂದ ಪ್ರತಿಯೊಂದೂ ಜಡೆ ಹಾಕೋದಾಗ್ಲಿ ನನಗೆ ಸ್ನಾನ ಮಾಡಿಸೋದಾಗ್ಲಿ ಚಿಕ್ಕ ವಯಸ್ಸಲ್ಲಿ ರಿತ್ವಿಕ ರಿತ್ವಿಕ್ ಅಲ್ಲಿ ವಯಸ್ಸಲ್ಲಿ ಇದ್ದಾಗ್ಲಿಂದನೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಇವತ್ತು ಅದೇ ಪ್ರೀತಿ ಸ್ವಲ್ಪನೂ ಕಡಿಮೆ ಆಗಿಲ್ಲ ಒಂದು ಎಳ್ಳಷ್ಟು ಕಡಿಮೆ ಆಗಿಲ್ಲ ಅಂತ ಹೇಳ್ಬೋದು ಇಲ್ಲಿ ನೋಡಿ ನಮ್ಮ ಮೌಲಿ ನೋಡ್ಕೊತಾ ಇದ್ದಾಳೆ ಇವಾಗ ನನ್ನ ಗನ್ನ ಅವ್ರ ಅಮ್ಮನ ಥರ ಈ ಇದೇ ಥರ ನಮ್ಮ ಋತ್ವಿಕೆಗೆ ಮೌಲ್ಯ ಯಾವ ಥರ ಊಟ ಮಾಡಿಸ್ತಾ ಇದ್ದಾಳೆ ಅದೇ ರೀತಿ ನನಗೂ ನಮ್ಮ ಸವಿತಾ ಆಂಟಿ ಚಿಕ್ಕ ವಯಸ್ಸಲ್ಲಿ ನೋಡ್ಕೊಂಡಿರೋದು ಊಟ ಮಾಡಿಸೋದು ಪ್ರತಿಯೊಂದು ಅದನ್ನು ಈ ವಿಡಿಯೋ ಮಾಡಬೇಕಾದ್ರೆ ಹೇಳ್ಬೇಕು ಅಂದ್ಕೊಂಡಿದ್ದೆ ಅದಕ್ಕೆ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಆಂಟಿ ಲವ್ ಯು ಸೋ ಮಚ್ ನೀವು ಕೊಟ್ಟಿರೋ ಲವ್ನ ನಾನು ವಾಪಸ್ ಕೊಡೋಕೆ ಅಷ್ಟು ಲವ್ ವಾಪಸ್ ಕೊಡೋಕ್ಕಾಗಲ್ಲ ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ ಆದರೂ ನಿಮ್ಮ ಲವ್ ಆ್ಯಂಡ್ ಅದು ಪ್ರೀತಿ ಇದೆಯಲ್ಲ ನನಗೆ ಚಿಕ್ಕ ವಯಸ್ಸಿಂದಲೂ ಅದನ್ನು ತುಂಬ ನೆನಪಾಗುತ್ತೆ ಚಿಕ್ಕ ವಯಸ್ಸಿಂದ ಪ್ರೀತಿಯಿಂದ ನೋಡ್ಕೊಂಡಿರೋದು ಅದಕ್ಕೆ ಈ ವಿಡಿಯೋ ಮೂಲಕ ನಿಮಗೆ ಅದನ್ನು ಇದ್ದೀನಿ ಅಷ್ಟೆ ಆಮೇಲೆ ಇಲ್ಲಿ ಇಡ್ಲಿ ಮತ್ತು ಮಟನ್ ಸಾಂಬಾರು ಚಿಕನ್ ಗ್ರೇವಿ ಇತ್ತು ಎಲ್ಲ ನಾನು ರಾಜ್ಕುಮಾರು ಮತ್ತು ಪಿಂಟು ನನ್ನ ತಮ್ಮ ಎಲ್ಲ ಊಟ ಮಾಡ್ತಾಯಿದ್ದೀವಿ ನೋಡಿ ಊಟ ಏನು ಯಾವ್ಯಾವ್ದು ಇತ್ತು ಅಂತ ನಮ್ಮ ಬೆಳಿಗ್ಗೆ ತಿಂಡಿ ಅಂದರೆ ನೈಟೇ ಊಟಕ್ಕೆ ಕರೆದಿದ್ರು ಹೋಗೋಕ್ಕಾಗಲಿಲ್ಲ ಸರಿ ನಾವು ಆಮೇಲೆ ಶನಿವಾರ ಇತ್ತಲ್ಲ ಊಟ ಮಾಡಲ್ಲ ನಾನು ಶನಿವಾರದೊತ್ತು ಭಾನುವಾರಕ್ಕೆ ಸಂಡೇ ಊಟ ಇದು ಸಂಡೇ ಊಟ ಮಾಡ್ತಾ ಇರೋದು ಅದಕ್ಕೋಸ್ಕರ ಬೆಳಗ್ಗೆ ತಿಂಡಿಗೆ ಬಂದುಬಿಡಿ ಬೇಗ ಅಂತ ಹೇಳಿತ್ತು ನಮ್ಮ ಆಂಟಿ ಅದಕ್ಕೆ ಇವಾಗ ಬಂದು ಬೆಳಗ್ಗೆ ತಿಂಡಿಲೇ ಜಾಯಿನ್ ಆಗಿದ್ದೀವಿ ರಾಜ್ಕುಮಾರು ಊಟ ತಿಂಡಿ ತಿನ್ನೋದ್ರಲ್ಲಿ ಆಗಿದ್ದಾರೆ ನೋಡಿ ತು ಸೂಪರಾಗಿತ್ತು ಮ ಆಂಟಿ ಮಾಡಿದ್ದು ಮಟನ್ ಸಾಂಬಾರು ಮತ್ತು ಚಿಕನ್ ಗ್ರೇವಿ ಆಂಟಿನೇ ಬಡಿಸ್ತಾ ಇದ್ದಾರೆ ಸಾಕು ಸಾಕು ಅಂದ್ರೂ ಜನ ನೋಡಿ ಎಷ್ಟೊಂದು ಚೆನ್ನಾಗಿ ಬಡಿಸ್ತಾ ಇದೆ ಅಂತ ನಮ್ಮ ಕಡೆ ಜಾಸ್ತಿ ವೆಜ್ ಊಟನೇ ಮಾಡೋದು ಅಡುಗೆನೇ ಮಾಡ್ತಾರೆ ಜಾಸ್ತಿ ಎಲ್ಲರೂ ಅದನ್ನೇ ಇಷ್ಟಪಡ್ತಾರೆ ಕೂಡ ಏನು ಮಾಡೋಕ್ಕಾಗಲ್ಲ ಅಲ್ವಾ ನೆಕ್ಸ್ಟ್ ಇಲ್ಲಿ ಮೌಲಿ ಯಾರೇ ಸಾಹಸ ಮಾಡಿ ನನ್ನ ಮಗಂಗೆ ಊಟ ಮಾಡಿಸ್ತಾ ಇದ್ದಾಳೆ ನೋಡಿ ಇಡ್ಲಿ ಬೆಳಿಗ್ಗೆನೇ ಪಾಪ ಆಂಟಿ ಎಲ್ಲ ಹೊಸ ಹೊಸ್ದಾಗಿ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡು ಇದು ಬೆಳಿಗ್ಗೆ ಎದ್ದು ಮಾಡಿರೋ ಸಾಂಬಾರು ಮಟನ್ ಸಾಂಬಾರು ಫ್ರೆಶ್ ಆಗಿ ನೆಕ್ಸ್ಟು ಊಟ ಎಲ್ಲ ಆದಮೇಲೆ ಎಲ್ಲ ನಮ್ಮ ಕಡೆ ಅದು ಒಂದು ಇದು ಬಿಡಿ ಎಲ್ಲರೂ ನಾನ್ ವೆಜ್ ಊಟ ಮಾಡಿದಾಗ್ಲಂತೂ ಕಂಪಲ್ಸರಿ ಎಲ್ಲಡಿಕೆ ಹಾಕೊಂಡೇ ಹಾಕೋತಾರೆ ಆಮೇಲೆ ಈ ಥರ ನಾಲ್ಗೆ ತೋರಿಸೋದು ನಿಂದ ಕೆಂಪಾಗಿದೆಯಾ ನೋಡು ನಾಲ್ಗೆ ನಂದು ಕೆಂಪಾಗಿದೆಯಾ ನೋಡ್ಕೊ ಅಂತ ಅದೊಂದು ಎಲ್ಲಡಿಕೆ ಹಾಕ್ಕೊಡ್ಬೇಕಾದ್ರೆ ಒಂದು ಫನ್ನಿ ಒಂದು ಇದು ಅನ್ಬೋದು ಫನ್ ಅಂತ ಹೇಳ್ಬೋದು ನೋಡಿ ನಂದು ಕೂಡ ನಾಲ್ಕೇ ಕಿಂಕಾಗುತ್ತೆ ಇಲ್ಲಿ ಅವರು ರಾಜ್ ಏನು ಮೌಲ್ಯ ಮತ್ತೆ ರಾಜ್ಕುಮಾರ್ ಗೇಮ್ ಆಡ್ತಾ ಇದಾರೆ ಮೊಬೈಲ್ ನೆಕ್ಸ್ಟ್ ವಿಕ್ ನನಗೂ ಬೇಕು ಎಲೆ ಸಕ್ಕರೆ ಹಾಕಿಸ್ಕೊಂಡು ತಿಂತಾ ಇದ್ದಾನೆ ಫೈನಲ್ ಆಗಿ ಊಟ ಎಲ್ಲ ಆದ್ಮೇಲೆ ರಾಜ್ಕುಮಾರ್ ಇವಾಗ ನಮಗೆ ಐಸ್ ಕ್ರೀಮ್ ತಂದಿದ್ದಾರೆ ಐಸ್ ಕ್ರೀಮು ಮತ್ತು ಸೆವೆನ್ ಅಪ್ ಜ್ಯೂಸು ನಾನ್ ವೆಜ್ ಊಟ ಮಾಡಿದಾಗ ಸ್ವಲ್ಪ ಐಸ್ ಕ್ರೀಮು ಸೆವೆನ್ ಅಪ್ ಜ್ಯೂಸ್ ಏನಾದರೂ ಕುಡಿದ್ರೆ ಸ್ವಲ್ಪ ಜೀರ್ಣ ಚೆನ್ನಾಗಾಗುತ್ತೆ ಅಂತ ಆಮೇಲೆ ಎಲ್ಲ ಮಕ್ಕಳೆಲ್ಲ ಇದ್ರಲ್ಲ ಐಸ್ ಕ್ರೀಮು ಜ್ಯೂಸು ತರೋಣ ಅಂದ್ಬಿಟ್ಟು ಇಬ್ರು ಹೋಗಿದ್ದರು ಭಾವನ ಮತ್ತು ಮೌಲ್ಯನು ಹೋಗಿ ತೊಗೊಂಡು ಬಂದಿದ್ದಾರೆ ಎಲ್ಲ ಕೂತ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ಕೂತಿದ್ದೀವಿ ಬಿಸಿಲು ಶೆಖೆಗೂ ಒಳ್ಳೆಯ ಇದು ಅಂತ ಹೇಳ್ಬೋದು ಹಾಗೆ ನೋಡಿ ನಮ್ಮ ಫ್ಯಾಮಿಲಿ ಇದೇ ರೀತಿ ಯಾವಾಗಲೂ ಖುಷಿ ಖುಷಿಯಾಗಿರಬೇಕು ಅನ್ನೋದು ನನ್ನ ಆಸೆ ಆಮೇಲೆ ನಮ್ಮ ಸವಿತಾಂಟಿ ಇವರು ಲಾಯರು ಚಂದ್ರಪಟ್ಟಣದಲ್ಲಿ ನೋಡಿ ಎಷ್ಟು ಸಿಂಪ್ಲಿ ಸಿಟಿಯಾಗಿ ಸಿಂಪಲ್ ಆಗಿದ್ದಾರೆ ಲಾಯರ್ ಆದ್ರೂ ಅಂತ ಆಮೇಲೆ ನೆಕ್ಸ್ಟ್ ಊಟ ಎಲ್ಲ ಆಯಿತು ಕೂತ್ಕೊಂಡು ಆರಟೆ ಹೊಡ್ಕೊಂಡು ಕೂತಿದ್ದೀವಿ ಎಲ್ಲರೂ ಈ ಇವತ್ತೇ ನಾವು ಬೆಂಗಳೂರು ಕೂಡ ಹೊರಡಬೇಕು ಈ ವಿಡಿಯೋದಲ್ಲೇ ನಾವು ಬೆಂಗಳೂರಿಗೆ ಏನೇನು ತಯಾರಿ ಮಾಡ್ಕೊಂಡು ಅಂತ ವಿಡಿಯೋ ಅಪ್ಲೋಡ್ ಮಾಡೋಣ ಅನ್ಕೊಂಡೆ ಇದ್ರ ಜೊತೆ ಆದರೆ ತುಂಬ ಲೆಂತಿ ಆಗಿರುತ್ತೆ ಅಂದ್ಬಿಟ್ಟು ಅದನ್ನು ಇನ್ನೊಂದು ವಿಡಿಯೋ ಮಾಡಿದ್ದೀನಿ ಹಾಗೆ ಲಾಸ್ಟಲ್ಲಿ ಸವಿತಾ ಆಂಟಿ ನನಗೆ ಎಲ್ಲ ಎಲ್ಲೆಡೆ ಹಣ್ಣು ಅರ್ಶನ ಕುಂಕುಮ ಕೊಟ್ಟು ಅದ್ರ ಮೇಲೆ ಒಂದು ಸಾವಿರ ರೂಪಾಯಿ ದುಡ್ಡಿಟ್ಟು ಕೊಡ್ತಾ ಇದ್ದಾರೆ ಸೀರೆ ತರೋರು ಸೀರೆ ತರ್ತಾರೆ ಇಲ್ಲ ದುಡ್ಡು ಕೊಡೋರು ದುಡ್ಡು ಕೊಟ್ಬಿಡ್ತಾರೆ ನಿಮ್ಮ ಇಷ್ಟ ಬಂದಿತ್ತು ಸೀರೆ ತೊಗೊಳ್ಳಿ ಅಂತ ಹಾಗೆ ಆಂಟಿನೂ ಕೂಡ ದುಡ್ಡು ಕೊಟ್ಟಿದ್ದಾರೆ ನನಗೆ ಸಾವಿರ ರೂಪಾಯಿ ಒಂದು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ನೀನೇ ಸೀರೆ ತಗೋ ಅಂತ ನನಗೆ ಇಷ್ಟವಾಗಿರೋದು ಅಂತ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನೊಂದು ನೆಕ್ಸ್ಟ್ ವಿಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬಾಯ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬಾ